ಬಿ ಎ ಮುಗಿತ ಅಧಿಕೃತವಾಗಿ ಲಗ್ನ ಪತ್ರದಾಗ ಲಾಸ್ಟ್ನೇಕ ಚಿರಂಜೀವಿ ವಿಶ್ವ ಮುಂದೆ ಬಿ ಎ ಅಂತ ಅಂತ ಬರುವಂಗಾತ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಾಕ್ಸ್ ಸೊ ಬರ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣಂತೆ ಇವತ್ತು ನಂದು ಲಾಸ್ಟ್ನೇ ಎಕ್ಸಾಮ್ ರೀ ಈ ಹಾಸ್ಟೆಲ್ನಾಗ ಲಾಸ್ಟ್ನೇ ದಿನ ಮತ್ತು ಹೊಳಿ ಕಾಲೇಜ್ನಾಗ ಅಧಿಕೃತವಾಗಿ ಲಾಸ್ಟ್ನೇ ದಿನ ನಾನು ಆ ಕಾಲೇಜಿನ ಸ್ಟೂಡೆಂಟ್ ಹೌದು ಈ ಹಾಸ್ಟೆಲಿನ ವಿದ್ಯಾರ್ಥಿನೂ ಹೌದು ಆದರೆ ಅದೊಂದು ಅಧಿಕ ಏನಂತಾರೆ ಅದಕ್ಕೆ ಅಧಿಕೃತವಾಗಿ ಅಂತಾರಲ್ಲ ಸೊ ಅದು ಲಾಸ್ಟ್ ಇವತ್ತು ನನ್ನ ಲಾಸ್ಟ್ನೇ ಎಕ್ಸಾಮ್ ಐತಿ ಸೊ ಹೆಂಗೆ ನಡೀತೈತಿ ಹೆಂಗಿಲ್ಲ ಅಂತಂತೇಳಿ ಶೇರ್ ಮಾಡ್ಕೊಂಡು ಹೋಗ್ಕಂತ ಸೊ ಈಗ ಸ್ನಾನಾಗಿ ನಮ್ಮ ಮಾಡಿ ರೆಡಿ ಆಗತ್ತಾನೆ ಆ್ಯಂಡ್ ರೆಡಿ ಗಿಡಿ ಆಗಿ ಕಾಲೇಜಿಗೆ ಹೋಗಿ ಏನೆಲ್ಲ ಆಗುತ್ತಾ ಏನಿಲ್ಲ ನಂದೊಂದು ಸ್ವಲ್ಪ ಮನಸ್ಸಿನ ಮಾತುಗಳು ಅಂತಂತಿರ್ತಾವಲ್ಲ ಅವನ್ನ ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡು ಈ ವಿಡಿಯೋದು ಎಂಡಿಗೆ ಕಾಲೇಜ್ನ ಎಕ್ಸಾಮ್ ಎಲ್ಲ ಮುಗಿದ್ಮ್ಯಾಗ ಸೊ ಪ್ಲೀಸ್ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ ನಾನು 2018 ಒಳಗೆ ಆಗಸ್ಟ್ 14 ಈ ಹಾಸ್ಟೆಲಿಗೆ ಬಂದಿದ್ದೆ ನಾ PUC ಅಡ್ಮಿಷನ್ ಮಾಡಿಸಿದ್ದಾದ್ಮ್ಯಾಗ ಈ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸಿದ್ದೆ ಅಂದ್ರೆ ಅಪ್ಲಿಕೇಶನ್ ಹಾಕಿದೆ ಅಪ್ಲಿಕೇಶನ್ ಹಾಕೋದ್ಲಕ್ಕ ಇದೇ ಹಾಸ್ಟೆಲ್ ಬಂತು ಇಲ್ಲೇ ನಾನು ಅಡ್ಮಿಷನ್ ಮಾಡಿಸಿದೆ ಸೊ ನನಗೆ ಧಾರವಾಡದಾಗ ಈ 2018, 19, 20, 21, 22, 23 ಈ ಇಷ್ಟು ವರ್ಷಗಳ ಕಾಲ ನಾನು ಇದು ಇಲ್ಲಿ ಇಟ್ಕೊಂಡಿತ್ತು ನಾ ಇಲ್ಲಿ ಇದ್ದೆ ಧಾರವಾಡದ ಗಾಂಧಿನಗರದಾಗ ಸೊ ನಂಗೆ ಭಾಳ ಅಂದ್ರೆ ಭಾಳ ಈಗ ಒಂದು 3-4 ಅಂದ್ರೆ ಇತ್ತಿತ್ತಲಾಗಂದ್ರೆ ಈಗ ಒಂದು 3-4 ನಂಗೆ ಭಾಳ ದುಃಖ ಅನ್ಸಾಕತ್ತೈತಿ ಯಾಕಂದ್ರೆ ಇಷ್ಟೇ ನಾ ಹೆಂಗೋ ಇದ್ನೆ ಹಾಸ್ಟೆಲ್ನಾಗ ಆದ್ರೆ ಮುಂದಿನ ಜೀವನ ಹೆಂಗಪ್ಪ ಮುಂದೆ ಹೆಂಗೆ ಏನು ಎಂತ ಅಂತಂತೇಳಿ ಸ್ವಲ್ಪ ವಿಚಾರ ಮಾಡೋಕತ್ತದಾಗ ಮನಸ್ಸು ಭಾಳ ಅಂದ್ರೆ ಭಾಳ ಭಾರ ಆಗತ್ತೈತಿ ಭಾರ ಆಗತ್ತೈತಿ ಸೊ ಈಗ ರೆಡಿ ಗಿಡಿ ಆಗೇನಿ ಆಗಿ ಕಾಲೇಜಿಗೆ ಹೋಗುವಾಗ ಸಿಗ್ತಾನಂತ ಸ್ಟೇಟ್ಮೆಂಟ್ ಆಗಿರಿ ಸೊ ಈಗ ಬರ್ರಿ ಹೋಗೋಣಂತ ಕಾಲೇಜಿಗೆ ಇನ್ನೊಮ್ಮೆ ಇವತ್ತಿನ ಲಾಗಿಗೆ ನಿಮ್ಗೆ ಅಷ್ಟರಾಗಿ ನಾನು ವೆಲ್ಕಮ್ ಮಾಡಕತ್ತೀನಿ ಈಗ ರೆಡಿ ಗಿಡಿ ಆಗಿ ಹೊಂಟತ್ ನೋಡ್ರಿ ಕಾಲೇಜಿಗೆ ಸೊ ಎಕ್ಸಾಮ್ ಐತಿ ಲಾಸ್ಟ್ನೇ ಎಕ್ಸಾಮ್ ಲಾಸ್ಟ್ನೇ ದಿನ ಕಾಲೇಜ್ನಾಗ ಹೆಂಗಿರುತ್ತೆ ಏನು ತೋರಿಸ್ತಾನಂತ ಸೊ ಬರ್ರಿ ಹೋಗೋಣಂತ ಈಗ ಕಾಲೇಜಿಗೆ ವಿತೌಟ್ ಬೆಸ್ಟಿಂಗ್ ಮಸ್ಟ್ ಟೈಮ್ ಸೊ ನಾನು ರೆಡಿ ಮಾಡ್ಕೊಂತ ಹೋಗ್ಬೇಕು ಯಾಕಂದ್ರೆ ನಾವು ಅಂತ ಓದಿಲ್ಲ ಇನ್ನೂ ಅದನ್ನು ಓದ್ಕೊಂತ ಹೋಗಿ ಕಾಲೇಜ್ ಹೋದ್ ನಾ ಸಿಗ್ತಾನ ಅಂತ ಸ್ಟೇಟ್ ಔಂಡ್ ಆಗಿತ್ತು A few minutes later. ಏನ್ ಬಗಾಕ್ ಬಂದಿಲ್ಲ ಎಕ್ಸಾಮ್ ಅದಲ್ವ ಈಗ ಎಲ್ಲ ಓಯ್ ಅಲ್ಲಿ ಹೋಯ್ 15 minutes later. ಮತ್ತೆ ಹಾಸ್ಟೆಲ್ ಬಂದ್ ಮಾತ್ ಹೊಳ್ ಹೊಂಟಿವ್ರಿಪ್ಪ ಪಟ್ನಾಥ್ ಕಾಲೇಜ ನಂದು ಇವತ್ತು ಜಿ ಕನ್ನಡ ಎಕ್ಸಾಮ್ ಐತಿ ಬಳಪ್ಪನ ಕಳಿಸಿ ನಾನು ಬಿಟ್ಟ ಈ ಕಡೆ ಮಗಳು ಹೋದ ಹಾಸ್ಟೆಲ್ನಾಗ ಬುಕ್ಸ್ ಒಂದಿಷ್ಟು ಅವನ ಕಡೆ ಕೊಟ್ಟು ಕಳಿಸಿದ್ದು ಸೊ ಬರ್ರಿ ಹೋಗೋಣಂತೀಗ ಕಾಲೇಜಿಗೆ ಆಂಟಿ ಊಟ್ರಿ ಆಂಟಿ ನನ್ನ ಮುಗಿತ್ತು ಹಾಸ್ಟೆಲ್ ನಮ್ದು ಎಕ್ಸಾಮ್ ಮುಗಿದು ಕಾಲೇಜ್ ಮುಗಿತ್ತು ಎಲ್ಲ ಮುಗಿತ್ತು ನನ್ನ ಸ್ವಲ್ಪ ಐತ್ರಿ ನೀವು ಕಾಣಿಸವಲ್ರಲ್ರಿ ಕಿಂಡಾಗ ಸೊ ಈಗ ವಾಶ್ರೂಮಿಗೆ ಹೋಗಿ ರೆಡಿಗಿಡಿ ಇನ್ನೊಮ್ಮೆ ರೆಡಿಗಿಡಿ ಆಗಿ ಸೊ ಈಗ ಹೊಂಟತ್ತಿ ಎಕ್ಸಾಮಿಗೆ ಎಕ್ಸಾಮ್ ಹಾಲ್ನಾಗ 16 ಬಂದತ್ತಂದ್ರೆ A16 ಹಾಲ್ ಸಿಗ್ತಾರೆ ಅಂತ ಸೆಟ್ ಒಣಗಿರಿ ಸೊ ಇಲ್ಲೇ ಐತಿ ಇನ್ನೊಂದು ಲಾಸ್ಟ್ನಾಗ ಓದ್ಕೊಂಡು ಸಿಗ್ತಾನೆ ಅಂತ ಸ್ಟೇಟ್ ಒಣಗಿರಿ ಸೊ ಅಷ್ಟು ಡಿಗ್ರಿ ಮುಗೀತು ನೋಡ್ರಿ ಫ್ರೆಂಡ್ಸ್ ಅಷ್ಟು ಎಕ್ಸಾಮ್ ಮುಗಿಸಿ ಬಂದ್ರೆ ಒಳ್ಳೆ ಎಲ್ಲರೂ ಎಕ್ಸಾಮ್ ಮುಗಿಸಿದ್ದು ಖುಷಿ ಒಳಗೆ ಅದಾರ ನೋಡ್ರಿಪ್ಪ ಮೊದಲೇಕ್ ನಾನು ಇದ್ರದ್ದ ನಂಗೆ ಕನೆಕ್ಟ್ ಮಾಡ್ಕೊಂಡ ನಾನು ಅಷ್ಟು ವಿಡಿಯೋಗಳು ಹಾಕ್ತಿದ್ದೆ ಎಲ್ಲರೂ ಎಕ್ಸಾಮ್ ಇದ್ರಾಗದಾರಾಗಿರು ಅವ್ರ ಅಂಗಿ ಮೇಲೆ ಸೈನ್ ಮಾಡಿಸ್ಕೋದ ನಾನು PUC ಇದ್ದಾಗ ಇಲ್ಲೇ
ಅವತ್ತವ್ರ ಎಕ್ಸಾಮ್ ಮುಗಿದ್ದು ಬಿ ಎಸ್ ಸಿಕ್ಸ್ ಮರ್ದ ಅವತ್ತು ನಾನು ಅನ್ಕೊಂಡಿದ್ದೆ ನಮ್ದು ಒಂದು ದಿನ ಹಿಂಗೆ ಎಕ್ಸಾಮ್ ಮುಗಿದ್ ನಾವು ಹೊಕ್ಕೆ ಮನೆಗೆ ಅಂತಂತೇಳಿ ಆ ದಿನ ಇವತ್ತು ನಾನು ಓದಿಗೆ ಬಂದತಿ. ಕ್ಯೂಸ್ ಇದ್ದಾಗ ನಾ ಹಿಂಗೆ ಅನ್ಕೊಂಡಿದ್ದೆ ನಮ್ಮದು ಒಂದು ದಿನ ಹಿಂಗೆ ಆಗುತ್ತೆ ಸಿಕ್ಸ್ ಎಂಬುದು ಬಿ ಎ ಎಕ್ಸಾಮ್ ಅಂತ ಬಿ ಎ ಅಥವಾ ಬಿ ಎಸ್ ಸಿ ನೋಡ್ರಿಪ್ಪ ನಮ್ಮ ಕಾಲೇಜ್ ಎಷ್ಟೊಂದು ಕಾಣಕತ್ತದಂತೆ. A few minutes later. ಸೊ ಇಷ್ಟು ದಿನ ಯಾರಾದರೂ ಈಗೇನು ಮಾಡತ್ತಿಪ್ಪ ಅಂತಂದು ಕೇಳಿದ್ರೆ ನಾನು ಬಿ ಎ ಮಾಡಕತ್ತೇನೆ ರೀ ಜಿ ಎಸ್ ಎಸ್ ಕಾಲೇಜ್ನಾಗ ರೀ. ನಾನು ಬಿ ಎ ಸಿಕ್ಸ್ ಎಮ್ ಬಿ ಎ ಫಿಫ್ತ್ ಎಮ್ ಫೋರ್ತ್ ಫಸ್ಟ್ ಇಯರ್ ಅಂತ ಹಿಂಗೆ ನಾನು ಹೇಳ್ತಿದ್ದೆ. ಸೊ ಈಗ ಬಿ ಎನ ಮತ್ತು ಈಗ ಎಲ್ಲರ ಕೆಲಸಕೊಂಡಿನಪ್ಪ ಅಂತ ಕೇಳ್ತಿದ್ದಾರೆ ನಮ್ಮೂರಾಗ. ಇಲ್ಲರಿ ನಾನು ಶಾಲೆ ಕಲಿಯಾಕತ್ತಾನ ಅಂತ ಹೇಳ್ತಿದ್ದೆ. ಸೊ ಶಾಲೆ ಕಲಿದು ಮುಗೀತು ನೋಡ್ರಿ 15 ವರ್ಷ ಶಿಕ್ಷಣದ ಶಿಕ್ಷಣ 15 ವರ್ಷ ಶಿಕ್ಷಣವನ್ನು ಕಂಪ್ಲೀಟ್ ಮಾಡೇನಿ. ಇವತ್ತಿಗೆ ಬಿ ಎ ಮುಗೀತು. ಅಧಿಕೃತವಾಗಿ ಲಗ್ನಪತ್ರದಾಗ ಲಾಸ್ಟ್ನೇಕ ವಿಶ್ವ ಚಿರಂಜೀವಿ ವಿಶ್ವ ಮುಂದೆ ಬಿ ಎ ಅಂತ ಅಂತ ಬರುವಂಗಾತು. ಅಂದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಎಕ್ಸಾಮ್ ಅಷ್ಟೇ ಬಂದತಿ ಕರೆ. ಆದ್ರೆ ಪಾಸ್ ಆಕ್ಯಾನ ಅಂತ ಅನ್ನೋದು ನಂಬಿಕೆ ಐತಿ. ಮುಗೀತು ರೀ ಇವತ್ತಿಗೆಲ್ಲ ಬಿ ಎ ಸಿಕ್ಸ್ ಎಮ್ ಅಲ್ಲ ಬಿ ಎ ಸಿಕ್ಸ್ ಎಮ್ ಮುಗೀತು. ಬಿ ಎ ಅನ್ನೋದು ಮುಗೀತು. ಶಿಕ್ಷಣ ಅನ್ನೋದು ಇಲ್ಲಿಗೆ ಮುಗಿಸ್ಬೇಕಂತ ಮಾಡೇನಿ. ಮುಂದೆ ಏನು ಕಲಿಬೇಕು ಅನ್ನೋ ಆಸೆ ಇಲ್ಲ. ಮುಂದೆ ಯಾವಾಗಾದರೂ ನೋಡಿದ್ರೆ ಆತ ಎಮ್ ಎ ಎಮ್ ಎಡ್ ಗಿಮೆಡ್ ಎಲ್ಲ. ಆದ್ರೆ ಸದ್ಯಕ್ಕೆ ಮಾತ್ರ ಯಾವುದೇ ವಿಚಾರ ಇಲ್ಲ. ಮುಂದೆ ಸಿಗ್ತಾನಂತ ಇಲ್ಲ ಒಂದಷ್ಟು ಬಂದಿದಾರ ತಗೊಂಡಾಗಿದೆ. A few moments later. ಭಾಳಷ್ಟು ಮಂದಿ ನಾನು ಕೇಳ್ತಿದ್ರಿ ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ಲೇನ ನಿಮ್ಮ ಕಾಲೇಜ್ನಾಗ ನಿಮ್ಮ ಫ್ರೆಂಡ್ಸನ್ನ ಯಾರನ್ನೂ ಜಾಸ್ತಿ ತೋರ್ಸಂಗಿಲ್ಲಲ್ಲ, ಊರಿಗೆ ಹೋದಾಗ ಬರೀ ಬಾಳುನ ಒಬ್ಬಣ್ಣ ತೋರಿಸ್ತೀರಿ, ನಿಮಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಅಂತಂದ್ರೆ ನಾನು ಸ್ವಲ್ಪ ಇಂಟ್ರೋವರ್ಟ್ ಅದನ್ರಿ. ಇಂಟ್ರೋವರ್ಟ್ ಅಂತ ಅಂತಾರಲ್ಲ ಅಂತರ್ಮುಖಿ ಅಂತಾರಲ್ಲ ಹಂಗೆ ಹಂಗೆ ಅದನ್ನ ಅಂತಂತೇಳಿ ಎಲ್ಲರೂ ಅಂತಾರೆ ನಂಗೆ. ಯಾಕಂದ್ರೆ ನಾನು ಜಾಸ್ತಿ ಯಾರ ಜೊತೆನೂ ಬೆರೆಯಕ್ಕೆ ಹೋಗಂಗಿಲ್ಲ. ನಂಬುದ ನನ್ನನ್ನು ಭಾಳ ಚೆಂದ ಮಾತಾಡ್ಸಾರನ್ನ ಭಾಳ ಚೆಂದ ಮಾತಾಡ್ತೀನಿ. ಮಾತಾಡ್ಲಾರಂತೂ ನಾನು ಹೊಳ್ ಕಣ್ಣಿಸ್ಬೇಕು ನೋಡಂಗಿಲ್ಲ. ಅದಕ್ಕಾಗಿ ನಂಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಆದರೆ ಒಂದು ವೇಳೆ ಫ್ರೆಂಡ್ಸ್ ಆದ್ರಪ್ಪ ಅಂದರೆ ಭಾಳ ಚಂದ ಫ್ರೆಂಡ್ಶಿಪ್ಪನ್ನು ಕಾಯ್ಕೋತೀನಿ. ಅವ್ರ ನಂಬಿಕೆ ಉಳಿಸ್ಕೊಳಕ್ಕೆ ಪ್ರಯತ್ನ ಸತತ ಪ್ರಯತ್ನ ಮಾಡ್ತಾ ಇರ್ತೀನಿ. ನನ್ಗೆ ಅಳು ಬರಾಕತ್ತೈತಿ ಅಪ್ಪ ದೊಡ್ಡ ಮಾದ್ಯಲ್ಪ 21 ವಯಸ್ಸು ಮುಗಿದು ಮತ್ತು ಈಗ 4 ದಿನ ಆಯ್ತು ಡಿಗ್ರಿ ಮುಗಿತಲ್ಪ ಜೀವನದಾಗ. ಈಗ ಊರಾಗ ಬ್ಯಾಸರ ಆತ್ಪ ಅಂದ್ರೆ ಹೆಂಗಂದ್ರು ನಮ್ಮ ಹಾಸ್ಟೆಲ್ ಐತಡಿ ಅಂತಂತೇಳಿ ಇಲ್ಲಿ ಹಾಸ್ಟೆಲಿಗೆ ಬರ್ತೈತಿ. ಆರಾಮ ಇತ್ತು ರೀ ಹಾಸ್ಟೆಲ್ ಆಗಿನ ಜೀವನ, ಇದು ಸ್ಟೂಡೆಂಟ್ ಜೀವನ ಆರಾಮ ಇತ್ತು. ಆದ್ರೆ ಇನ್ನು ಮುಂದೆ ಇದೇ ಕಾಲೇಜ್ ಇದೇ ದಾರಾಗ ನಾ 5 ವರ್ಷ ಆತು. 2018 ನಾ ಬಂದಿದ್ದೆ ಇಲ್ಲೇ, ಅದು ಗಣಪತಿ ಹಬ್ಬದಾಗ ಬಂದಿದ್ದೆ. ಲಾಕ್ಡೌನ್ ಟೈಮ್ ಸೂಟಿ ಇತ್ತು ಅವಾಗೆಲ್ಲ ನಾ ಊರಿಗೆ ಹೋಗಿದ್ದೆ ಕರೆ. ಆದರೆ ಉಳ್ಕಿದ್ದ ಸಮಯ ಎಲ್ಲ ನನ್ನ ನಮ್ಮ ಈ ಹಾಸ್ಟೆಲ್ನಾಗ ಈ ಕಾಲೇಜ್ನಾಗ ನಾನು ಕಳೆದೇನಿ. ಬಹಳಷ್ಟು ಗುಡ್ ಗುಡ್ ಮೆಮೊರೀಸ್ ನನಗಿಲ್ಲಿ ಅದಾವ ಪಿ ಯು ಸಿ ಇದ್ದಾಗಿಂತ ಟಿಲ್ ನಾವು. ಮತ್ತು ಒಳ್ಳೆ ಒಳ್ಳೆ ಟೀಚರ್ಸ್ ಎಲ್ಲ ಟೀಚರ್ಸ್ಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಒಂದು ಅಲ್ಲಿ 1 to 10th ಇದ್ದಾಗ ಒಂದು ಸ್ವಲ್ಪ ಅವರು ಗೊಂಬಿ ಮಾಡಿ ಕಳಿಸಿದ್ರು, ಆದರೆ ಪೂರ ಮೂರ್ತಿ ಮಾಡಿದ್ದು ನೀವ ಅಂತ ಹೇಳ್ಬೋದು. ಇನ್ನೂ ಮೂರ್ತಿ ಆಗಿಲ್ಲ ಆಗಿಲ್ಕರ ಇನ್ನೂ ಪೇಂಟಿಂಗ್ ಹಚ್ಬೇಕು. ಅಂದ್ರೆ ಇನ್ನೂ ಬಣ್ಣದ ಮೂರ್ತಿ ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಶಾಣೆ ಹಾಕ್ಬೇಕು ಅಂತ ಆಸೆ ಐತಿ. ಇನ್ನೂ ಹೆಚ್ಚು ಓದ್ಬೇಕು, ಇನ್ನೂ ಹೆಚ್ಚು ತಿಳ್ಕೊಬೇಕಂತ ಅಂತ ಆಸೆ ಐತಿ. ನೋಡೋಣ ಮುಂದೆ ನಮ್ಮ ನನ್ನ ಹಣೆ ಬರ್ದಾಗ ಏನೈತಿ ಯಾರಿಗೆ ಗೊತ್ತ್ರಿ. ಮತ್ತೆ ಹೇಳಿ ಇಷ್ಟ ನಂಗೆ ಎಷ್ಟು ಮಾತಾಡ್ರೂ ಸಾಕಾಗೋದ್ಲೆ ಮಾತಾಡ್ಕೊಂತ ಹೊಂಟೀನಿ. ಅಲ್ಲಿಂದ ಕಾಲೇಜ್ನಾಗಿಂದ ಸ್ಟಾರ್ಟ್ ಮಾಡೀನಿ ಲಾಗ. ಇನ್ನೂ ಸ್ಟಿಲ್ ಮೆನಿ ಮೋರ್ ಥಿಂಗ್ಸ್ ಟು ಶೇರ್ ವಿತ್ ಯು, ಬಟ್ ನನಗೆ ಸದ್ಯಕ್ಕೆ ಆಗ್ಬೋದ್ಲೆ. ಯಾಕಂದ್ರೆ ದುಃಖ ಅನ್ನೋದು ಆಡ್ರಾಕತ್ತೈತ್ರಿ. ಇಲ್ಲಿ ಕುತ್ತಿಗೆ ಬಂದು ಮುಂದೆ ಹೊಂಟೈತಿ, ಡಿಗ್ರಿ ಮುಗಿತಲ್ಪ ಮುಂದಿನ ಜೀವನ ಹೆಂಗೆ ಇಲ್ಲಿ ಊರಾಗಿರ್ಬೇಕು. ಊರಾಗಂತೂ ಅಲ್ಲಿ ಓದಾಕಾವಿಲ್ಲ ಬರೆಯಕ್ಕಾವಿಲ್ಲ ಇರಾಕಣಂಗೆ ಮೊದ್ಲಕ್ಕಣ ಇಷ್ಟ ಇಲ್ಲ ಊರಾಗ. ಯಾಕಂದ್ರೆ ನೀವು ನೋಡಿರಿ ನಮ್ಮ ಮನೆ ಒಳಗೆ ಹೆಂಗಾರ ಇರ್ಬೋದು ಕರೆ. ಆದ್ರೆ ಇಲ್ಲಿ ಹಾಸ್ಟೆಲ್ನಾಗ ಇದ್ದಿದ್ದು ಅಲ್ಲಿ ಊರಿಗೆ ಹೋಗಿ ಅಡ್ಜಸ್ಟ್ ಆಗುತ್ತಪ್ಪ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ನನಗೆ ಕಷ್ಟ ಐತಿ. ಅಲ್ಲಿ ನನಗೆ ಸಪ್ರೇಟಾಗಿ ಏನೂ ಇಲ್ಲ, ಒಂದು ಪ್ರೈವೇಸಿ ಮೇಂಟೈನ್ ಮಾಡೋಕೆ ಅಂದ್ರೆ ಪ್ರೈವೇಸಿ ಅದಕ್ಕೆ ಅಂದ್ರೆ ಸ್ಟಡಿ ಮಾಡೋಕೆ ನನಗೆ ಹಂಗೆ ಗುಂಪನ್ಯಾಗ ಕುಂದ್ಕೊಂಡು ಓದಾಕಲ್ಲಿ ಹಂಗೆಲ್ಲ. ಅಲ್ಲಿ ನನ್ನ ಲಾಕ್ಸ್ ಯಾರು ನೋಡ್ತೀವಿ ಅವ್ರಿಗೆ ಗೊತ್ತಾಗಿರತ್ತಿ ಊರಾಗಿಂದು ಹೆಂಗೈತೆ ಅಂತಂತೇಳಿ. ನನ್ನ ಜೀವನ ಅಲ್ಲಿ ಕೆಲಸ ಒಳ ಬಾಳಕ್ಕ ಒಂದು ಹೊಲಕ್ಕೆ ಹೋಗೋದ್ರೆ ಬರ್ತೈತಿ, ಇಲ್ಲ ಮನ್ಯಾಗಾರ ಕೆಲಸ ಹತ್ತಾವ ಓದಾಕಂತ ಅಂತ ನಂಗಂತ ಸಮಯ ಸಿಗಂಗಿಲ್ಲ. ಭಾಳ ಭಾಳಷ್ಟು ಕಲಿತೆ ನಾನು, ಭಾಳ ಭಾಳಷ್ಟು ತಿಳ್ಕೊಂಡೆ ಈ ಕಾಲೇಜಿಂದ ಈ ಶಿಕ್ಷಣದಿಂದ ಈ ಹಾಸ್ಟೆಲ್ ಲೈಫ್ದಿಂದ ಈ ಸದ್ಯಕ್ಕಿರೋ ಜೀವನದಿಂದ. ಭಾಳಷ್ಟು ಮಂದಿ ಕಳ್ಕೊಂಡೆ, ಭಾಳಷ್ಟು ಮಂದಿನ ಪಡ್ಕೊಂಡೆ, ಭಾಳಷ್ಟು ಮೂಮೆಂಟ್ಗಳನ್ನ ಗಳಿಸ್ಕೊಂಡೆ, ಭಾಳಷ್ಟು ಮೂಮೆಂಟ್ಸ್ಗಳನ್ನ ಮಿಸ್ ಮಾಡಿಕೊಂಡೆ. ಮತ್ತು ಹೊಳಿ ನನಗೆ ನೆನಪಿಟ್ಕೊಳ್ಳೇಬೇಕಾದಂಥ ವಿಷಯ ಏನಪ್ಪ ಅಂದ್ರೆ ನನ್ನ ಡಿಗ್ರಿ ಮುಗಿಗಿರಲೇ ನನ್ನ ಬುಕ್ ರೆಡಿ ಆಗಿದ್ದು. ಇನ್ನೂ 4-5 ಬುಕ್
ಪ್ರಿಂಟಿಂಗಿಗೆ ರೆಡಿ ಆಗಿದ್ದೆ. ಸೊ ಇಷ್ಟು ಕೊಂಡೆ. ಆದರೆ ಇನ್ನೂ ಹೆಚ್ಚು ಚೇಂಜಸ್ ಆಗಬೇಕಾಗಿತ್ತು ನಮ್ಮ ಜೀವನದಾಗ, ಆಗಲಿಲ್ಲ. ಯೂಟ್ಯೂಬಿಗೆ ಬಂದು ನಾನು ಬಿ ಎ ಥರ್ಡ್ ಸೆಮ್ಮನ್ನ ಸೆಕೆಂಡ್ ಸೆಮ್ಮು ಐ ಥಿಂಕ್ ಥರ್ಡ್ ಸೆಮ್ ಇದ್ದಾಗಣ್ಣ ಬಂದಿದ್ದು ಯೂಟ್ಯೂಬಿಗೆ. ಸಿಕ್ಸ್ ಸೆಮ್ ಮುಗಿಬಿಟ್ಟು ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡ್ಕೊತ ಬಂದಾನೆ. ಇನ್ನು ಮುಂದೆ ಗೊತ್ತಿಲ್ಲ ಹೆಂಗೆ ನಡೆದೈತಿ ನನ್ನ ಯೂಟ್ಯೂಬ್ ಜರ್ನಿ ಅಂತಂತಂತೇಳಿ. ನಂಗೆ ಹೆಂಗೆ ಆಗತ್ತಪ್ಪ ಅಂದ್ರೆ ಗೊಳವಾದಂತ ಕೇಳೋಂಗೆ ಆಗತ್ತೈತಿ. ಅಷ್ಟು ದುಃಖ ಬರಾಕತ್ತೈತಿ. ಡಿಗ್ರಿ ಮುಗಿತಲ್ಪ, ಮುಂದೆ ಹೆಂಗೆ, ಮುಂದೆ ಏನು ಮಾಡೋದು? ಎಲ್ಲರೂ ಎಮ್ ಎ ಮಾಡು, ಬಿ ಎಡ್ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತಂತೇಳಿ ಸಲಹೆಗಳನ್ನ ಕೊಡಾಕತ್ತಾರ. ಬಟ್ ನನಗಿಷ್ಟ ಇಲ್ಲರಿ, ನಂಗೆ ಶಾಲೆ ಕಲಿದನ ಇಷ್ಟ ಇಲ್ಲ. ಇನ್ನೂ ಹೆಚ್ಚೆಚ್ಚು ನಾ ಓದ್ಬೇಕು. ಒಂದು ವಿದ್ಯಾಲಯಕ್ಕೆ ಹೋಗಿ ಶಾಲೆ ಕಲಿ ಇಷ್ಟ ಇಲ್ಲ. ನಾನು ಕುಂತು ಓದ್ಬೇಕು, ನಾನು ಏನರ ಬೇರೆ ಏನರ ಮಾಡ್ಬೇಕು ಅಂತ ಅಂತ ವಿಚಾರ ಭಾಳ ಅದಾವ. ಎಲ್ಲರ ಕೆಲಸಕ್ಕಂತೂ ಅಪ್ಲೈ ಮಾಡಕತ್ತಿದ್ದು ನಿಮ್ಗೆ ಗೊತ್ತೈತಿ. ಕೆಲಸಕ್ಕೆ ಅಪ್ಲೈ ಮಾಡಕತ್ತೀನಿ, ಕೆಲಸ ಮಾಡ್ಕೊಂತ ಸ್ಟಡಿ ಮಾಡ್ಬೇಕು ಅಂತಂತ ಹೇಳಿ ಜವಾಬ್ದಾರಿ ಅಂತ ಅನ್ನೋದು ಇತ್ತಿತ್ತಲಾಗ ಗೊತ್ತಾಗತ್ತೈತಿ. ವಾಸ್ತವ ಜಗತ್ತು ಅಂತ ಅನ್ನೋದು ಮಾತ್ರ ಇತ್ತಿತ್ತಲಾಗಂತೂ ಈಗ ನನ್ನ ಬುಕ್ ರಿಲೀಸ್ ಆದ್ಮ್ಯಾಗ ನನಗೆ ವಾಸ್ತವ ಜಗತ್ತೇ ಪರಿಚಯ ಆಗಿದ್ದು. ಅಲ್ಲಿ ಮಟ ನಾನು ಭಾವನಾ ಲೋಕದಾಗ ವಿಹಾರ ಮಾಡಕತ್ತಿದ್ಯಾ, ಕಲ್ಪನಾ ಲೋಕದಾಗ ನಾ ಇದ್ದೆ. ಇತ್ತಿತ್ತಲಾಗ ಅರ್ಥ ಆಗಿದ್ದು ನನಗೆ ರಿಯಲ್ ಲೈಫ್ ಅಂತ ಅನ್ನೋದು. ಸೊ ಹಾಸ್ಟೆಲ್ಗೆ ಹೋದ್ಮೇಲೆ ಸಿಗ್ತಾನಂತ ಸ್ಟ್ಯಾಟ್ಯೂಡ್ ಆಗಿರಿ, ಭಾಳ ಮಾತಾಡಿದೆ ಅಂತ ಅನ್ಕೋತಾನೆ. ಅಲ್ಲಿ ಹಿಡಿದು ಅಲ್ಲಿ ಇಲ್ಲಿ ಮಟ ಬರ ಮಾತ್ರ ಕೊಂತ ಬಂದೆ. ಸೊ ನಿಮ್ಗೆ ಸಿಗ್ತಾನಂತ ಹಾಸ್ಟೆಲ್ಗೆ ಹೋದ್ಮ್ಯಾಗ ಏನು ಗೊತ್ತಿಲ್ಲ, ಸ್ಟ್ಯಾಟ್ಯೂಡ್ ಆಗಿರಿ. ಸಾರಿ ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ನಾನು ನೀವು ಫ್ರೆಂಡ್ಸ್ ಬಗ್ಗೆ, ನಾನು ನಿಮ್ಮ ಮುಂದೆ ಫ್ರೆಂಡ್ಸ್ ಬಗ್ಗೆ ಹೇಳಕತ್ತಿದ್ದೆ. ನಿಮ್ಮ ಫ್ರೆಂಡ್ಸ್ ಯಾರು ಇಲ್ಲೇಣ ಅಂತಂತಂತೇಳಿ. ಫ್ರೆಂಡ್ಸ್ ಇದ್ರಿ ಬಟ್ ಅಷ್ಟೇ, ಹಾಯ್ ಹಲೋ ಫ್ರೆಂಡ್ಸ್, ಹಾಯ್ ಬಾಯ್ ಫ್ರೆಂಡ್ಸ್ ಅಷ್ಟೇ ಇದ್ರೆ ಮತ್ತು ಅಂದ್ರೆ ಅತಿಷ್ಟ ಕ್ಲೋಸ್ ಫ್ರೆಂಡ್ಸ್ ಅಂತೇಳಿ ಹಂಗೆ ಯಾರು ಇದ್ದಿದ್ದಿಲ್ಲ. ಆ್ಯಂಡ್ ಸಮಾರ್ದೇರ್ ಹೂ ಆರ್ ವೆರಿ ಕ್ಲೋಸ್ ಟು ಮೀ, ಹೂ ಸಪೋರ್ಟ್ ಮೀ ಆಲ್ವೇಸ್ ಫ್ರಮ್ ಬಿಗಿನಿಂಗ್ ಆಫ್ ಮೈ ಬಿ ಎ. ಅಲ್ಲಿಂದ ನನಗೆ ಸಪೋರ್ಟ್ ಮಾಡ್ಕೊಂತ ಬಂದಿದ್ರು ಒಂದಿಷ್ಟು ಮಂದಿ. ನನ್ನ ಯೂಟ್ಯೂಬ್ ಆಗಿರ್ಬೋದು, ನನ್ನ ಕರಿಯರ್ ಆಗಿರ್ಬೋದು, ಭಾಳ ಸಪೋರ್ಟ್ ಮಾಡ್ಕೊಂತ ಬಂದಿದ್ರೆ. ನಂಗೆ ಯಾರು ಸಹಾಯ ಮಾಡ್ಯಾರಲ್ಲ ಅವ್ರನ್ನ ತೋರಿಸ್ತಾನಂತೆ. ಆದರೆ ಫ್ರೆಂಡ್ಸ್ ಅದಾರ ಕೇಳ್ತಿದ್ರಿ ಇದ್ರೆ, ಬಟ್ ನಾ ತೋರಿಸಿಲ್ಲ ಅಷ್ಟೇ. ಆ್ಯಂಡ್ ಇಷ್ಟ ಈ ಡ್ರೆಸ್ಸಿನ ಮ್ಯಾಲೆ ಹಕ್ಕು ಮುಗೀತು, ಹಾಸ್ಟೆಲ್ ಮ್ಯಾಗಿಂದ ಹಾಸ್ಟೆಲ್ ಒಳಗಿಂದ ಹಕ್ಕು ಮುಗೀತು, ಕಾಲೇಜ್ನಾಗಿಂದ ಕಾಲೇಜ್ ಸ್ಟೂಡೆಂಟ್ ಅಂತ ಅನ್ನೋದು ಒಂದು ಹಕ್ಕು ಮುಗೀತು. ನಾ ಇನ್ನು ಇನ್ನೇ ಮಾಡಕತ್ತಿಪ್ಪ ಅಂದ್ರೆ ಬಿ ಎ ಮುಗೀತು ನೋಡ್ರಿ ಅಂತಂತೇಳಿ ಕೇಳುವಂಗಾತು. ಈ ಡ್ರೆಸ್ಸಿನ ಮ್ಯಾಗಿಂದ ಈ ಡ್ರೆಸ್ ಭಾಳ ಇಷ್ಟಪಟ್ಟು ಹಾಕೋತಿದ್ದೆ ನಾನು, ಭಾಳ ಚಂದ ಜಾಪ ಮಾಡ್ಕೊಂಬಂದಿದ್ದೆ. ಈ ಡ್ರೆಸ್ಸಿನ ಮ್ಯಾಲಿನ ಹಕ್ಕು ಕೂಡ ಮುಗೀತು ನೋಡ್ರಿ ಅಧಿಕೃತವಾಗಿ. ನಾ ಎರಡಿ ಹಾಕೋಬೋದು ಹೊಳ್ಳಿ ಕರೆ, ಆದರೆ ಕಾಲೇಜ್ ಸ್ಟೂಡೆಂಟ್ ಆಗಿ ಹಾಕೊಳಕ್ಕೆ ಸಾಧ್ಯ ಇಲ್ಲ ಇನ್ನೊಮ್ಮೆ ಈ ಡ್ರೆಸ್ಸನ್ನು. ಸೊ ಅದು ಭಾಳ ಮನಸ್ಸಿಗೆ ಭಾಳ ನೋವಾಗತ್ತೈತಿ. ಡಿಗ್ರಿ ಮುಗಿತಲ್ಲ ಪಾಜಿ ದೇವರ ಅಂತಂದಂತ ಹೇಳಿ. ಓ ಮೈ ಗಾಡ್, ಇನ್ನೂ ನನ್ನ ವಯಸ್ಸಾರೆ ಇನ್ನೂ ಶಾಲೆ ಕಲಾಕತ್ತಾರ, ಇನ್ನೂ ಇಂಜಿನಿಯರಿಂಗ್ ಮಾಡ್ದಾರ, ಮತ್ತು ಹೊಳಿ ಎಮ್ ಬಿ ಬಿ ಎಸ್ ಮಾಡ್ದಾರ, ಬಿ ಎಸ್ ಅಗ್ರಿ ಮಾಡ್ದಾರ. ಎಲ್ಲ ಅವ್ರು ನಾಲ್ಕು ವರ್ಷ ಕೋರ್ಸ್ ಅಲ್ಲ, ನಾಲ್ಕು ವರ್ಷ ಐದು ವರ್ಷ ಕೋರ್ಸ್ ಅಲ್ಲ, ಇನ್ನೂ ಅದಾರ. ಬಟ್ ನಂದು 3 ವರ್ಷದ ಕೋರ್ಸ್ ಮುಗಿತಲ್ಲ, ಡಿಗ್ರಿ ಮುಗಿತಲ್ಲ ಅಂತೇಳಿ ಒಂದು ಸ್ವಲ್ಪ ಫೀಲ್ ಆಗತ್ತೈತಿ. ಹಾಸ್ಟೆಲ್ಗೆ ಹೋದ್ಮೇಲೆ ಸಿಗ್ತಾನಂದ್ರೆ ಸ್ಟೇಟ್ ಆಗಿರಿ.